ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಷಾ ತುಷಾರ್ ವ್ಲಾಗ್ಸ್. ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಚಿಕನ್ ಸ್ವೀಟ್ ಕಾರ್ನ್ ಸೂಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಹೊರಗೆ ಮಳೆ ಬರ್ತಾ ಇರುವಾಗ ನಮಗೆ ಬಿಸಿ ಬಿಸಿ ಸೂಪ್ ಕುಡಿಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ನಾವು ಯಾವಾಗಲೂ ಹೋಟ್ಲಲ್ಲಿ ಕುಡಿತೇವೆ ಸೂಪನ್ನು, ಅದನ್ನು ನಾವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಸ್ವೀಟ್ ಕಾರ್ನ್ ಚಿಕನ್ ಸೂಪ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಚಿಕನ್ ಸ್ವೀಟ್ ಕಾರ್ನ್ ಸೂಪ್ ಮಾಡೋದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳು: 1/4 kg ಚಿಕನ್, 4 ಬೆಳ್ಳುಳ್ಳಿ, ಸ್ಲೈಸ್ ಮಾಡಿಕೊಂಡಿರುವ ಕ್ಯಾರೆಟ್, ಬೇಸ್ ಇಟ್ಕೊಂಡಿರುವ ಜೋಳ, 1/2 cupನಷ್ಟು ಜೋಳದ ಪೇಸ್ಟ್, 1 ಮೊಟ್ಟೆ, ಕಾರ್ನ್ ಸ್ಟಾರ್ಚ್. ಇಲ್ಲಿ ನಾನು 2 teaspoon ಕಾರ್ನ್ ಫ್ಲೋರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 2 teaspoon ಸಕ್ಕರೆ, ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್. ಮೊದಲಿಗೆ ನಾನು ನಿಮಗೆ ಚಿಕನ್ ಸ್ಟಾಕ್ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೇನೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಳ್ಳಿ. ನಾನಿಲ್ಲಿ 3 cupನಷ್ಟು ನೀರು ತಗೊಂಡಿದ್ದೇನೆ. ನೀರು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಚಿಕನ್ ಹಾಕ್ಕೊಂಡು 4 ಬೆಳ್ಳುಳ್ಳಿ ಹಾಗೆ ಕ್ಯಾರೆಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಿಕನ್ ಅನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಚಿಕನ್ ಸೂಪ್ ಮಾಡುವಾಗ ಚಿಕನ್ ಯಾವಾಗಲೂ ವಿದ್ ಬೋನ್ ಇರೋದನ್ನ ತಕೊಳ್ಳಿ, ಯಾಕಂದ್ರೆ ಚಿಕನ್ ಸ್ಟಾಕ್ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕನ್ ಬೆಂದ ನಂತರ ಚಿಕನ್ ಸ್ಟಾಕ್ ಅನ್ನು ಸಪರೇಟ್ ಆಗಿ ತೆಗೆದಿಟ್ಕೊಳ್ಳಿ, ಹಾಗೆ ಚಿಕನ್ ಪೀಸಸ್ ಅನ್ನು ಕೂಡ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಚಿಕನ್ ಸ್ಟಾಕ್ ಹಾಕೊಳ್ತಾ ಇದ್ದೇನೆ. ನಾವು ಚಿಕನ್ ಸ್ಟಾಕ್ ಮಾಡಿದ ನಂತರ ಅದನ್ನು ಇಮಿಡಿಯೇಟ್ ಕೂಡ ಯೂಸ್ ಮಾಡ್ಬೋದು, ಅಥವಾ ನಮಗೆ ಅದನ್ನು ಬೇರೆ ಟೈಮಲ್ಲಿ ಸೂಪ್ ಮಾಡಲಿಕ್ಕಿದ್ರೆ ಒಂದು 4-5 days ತನಕ ಫ್ರಿಡ್ಜಲ್ಲಿ ಕೂಡ ಇರ್ಬೋದು, ಏನಾಗೋದಿಲ್ಲ. ಚಿಕನ್ ಸ್ಟಾಕ್ ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಜೋಳದ ಪೇಸ್ಟ್, ಚಿಕನ್ ಹಾಗೆ ಉಪ್ಪು ಮತ್ತೆ ಸಕ್ಕರೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಕಲಸಿ ಬಾಯ್ಲ್ ಆಗ್ಲಿಕ್ಕೆ ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾವು ಒಂದು ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಳ್ಬೇಕು. ಮೊಟ್ಟೆ ಹಾಕಿದ ಮೇಲೆ ಬಾಯ್ಲ್ ಆದ ನಂತರ ಅದಕ್ಕೆ ನಾನು ಕಾರ್ನ್ ಸ್ಟಾರ್ಚ್ ಹಾಕೊಳ್ತಾ ಇದ್ದೇನೆ. ಇದರಿಂದ ಸೂಪಿಗೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಇವಾಗ ನೋಡಿ, ಸೂಪ್ ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ. ಇಷ್ಟು ದಪ್ಪ ಆದರೆ ಸಾಕು, ತುಂಬಾ ದಪ್ಪ ಆಗ್ಬೇಕಂತ ಏನ, ಕಾರ್ನ್ ಸ್ಟಾರ್ಚ್ ಯಾವಾಗಲೂ ನೋಡ್ಕೊಂಡು ಹಾಕಿ. ತುಂಬ ಹಾಕಿದರೆ ಬೇಗ ಗಟ್ಟಿಯಾಗಿಬಿಡುತ್ತೆ, 2 teaspoonಷ್ಟು ಹಾಕಿದರೆ ಸಾಕು. ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಮೇಲಿಂದ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸನ್ನು ಹಾಕ್ಕೊಳ್ಳು. ಇವಾಗ ನಮ್ಮ ಚಿಕನ್ ಸ್ವೀಟ್ ಕಾರ್ನ್ ಸೂಪ್ ಸರ್ವ್ ಮಾಡೋದಕ್ಕೆ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮನೆಯಲ್ಲೇ ಯಾವ ಥರ ಸುಲಭವಾಗಿ ಚಿಕನ್ ಸ್ವೀಟ್ ಕಾರ್ನ್ ಸೂಪನ್ನು ರೆಡಿ ಮಾಡ್ಬೋದು ಅಂತ. ನಿಮ್ಗೆ ಯಾವಾಗಲಾದರೂ ಮನೆಯಲ್ಲಿ ಸೂಪ್ ಕುಡಿಬೇಕಂತ ಅನಿಸಿದರೆ ನೀವು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗುತ್ತೆ. ಹಾಗೆ ನಿಮಗೆ ಈ ರೆಸಿಪಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಐಡಿಯನ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್ ಬಾಯ್.